ಸಾಮಾನ್ಯ ಬಡ ರೈತ ಕುಟುಂಬದಲ್ಲಿ ಜನಿಸಿ ಬಡವರ ಕಷ್ಟ ನಷ್ಟಗಳ ಅರಿವು ಹೊಂದಿರುವ ಜನನಾಯಕರು, ಮೂರು ಬಾರಿ ವಿಧಾನಸಭೆಯ ಸದಸ್ಯರಾಗಿ ಹಾಲಿ ಕರ್ನಾಟಕ ಆಹಾರ ನಿಗಮದ ಅಧ್ಯಕ್ಷರಾಗಿರುವ ನಮ್ಮ ಜನಮೆಚ್ಚಿದ ಶಾಸಕರಾದ ಎ.ಎಸ್. ಪಾಟೀಲ್ ನಡಹಳ್ಳಿಯವರು ಉದ್ಯಮಿಯಾಗಿ, ಸಮಾಜ ಸೇವಕರಾಗಿ, ರಾಜಕಾರಣಿಯಾಗಿ ಸವಿಸಿದ ಹಾದಿ ಕಠಿಣವಾದದ್ದು. ಕಷ್ಟ ಎಂದು ಬಂದವರ ನೆರವಿಗೆ ಕೈಲಾದ ಮಟ್ಟಿಗೆ ನೆರವಿನ ಸಹಾಯ ಹಸ್ತ ಚಾಚಿದ ಕೊಡುಗೈದಾನಿ ಶಾಸಕ ಎ.ಎಸ್. ಪಾಟೀಲ್ ನಡಹಳ್ಳಿಯವರು. ಶಾಲೆ ಕಾಲೇಜಿಗೆ ಮದುವೆಯ ಖರ್ಚಿಗೂ ಕೈಮುಚ್ಚಿ ಸಹಾಯ ಹಸ್ತ ಚಾಚಿರುವ ಕರುಣಾಮಯಿಗಳಿವರು. ತಮ್ಮ ಶಾಲಾ ದಿನಗಳಲ್ಲಿ ಶಾಲೆಯ ಫೀಸು ಕಟ್ಟಲು ಎದುರಿಸಿದ ಕಷ್ಟದ ದಿನಗಳು ಬಡ ಮಕ್ಕಳು ಎದುರಿಸಬಾರದು ಎಂದು ಕೈಗೊಂಡ ಗಟ್ಟಿ ನಿರ್ಧಾರಗಳು ಇಂದು ಸಾವಿರಾರು ಮಕ್ಕಳ ಬಾಳಿನಲ್ಲಿ ಆಶಾಕಿರಣವಾಗಿ ಗೋಚರವಾಗುತ್ತಿವೆ. ನಡೆದಾಡುವ ದೇವರೆಂದೇ ಹೆಸರಾಗಿದ್ದ ತುಮಕೂರಿನ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಶ್ರೀಗಳ ಆಶೀರ್ವಾದ ಹಾಗೂ ಅವರ ಪ್ರವಚನಗಳಿಂದ ಪ್ರಭಾವಿತರಾಗಿದ್ದ ನಡಹಳ್ಳಿ ಅವರು ಚಿಕ್ಕಂದಿನಿಂದಲೂ ಸಿದ್ಧಗಂಗಾ ಶ್ರೀಗಳ ಪರಮ ಭಕ್ತರು. ಕಾಯಕ ದಾಸೋಹ ತತ್ವವನ್ನು ಅಳವಡಿಸಿಕೊಂಡಿರುವ ಶಾಸಕ ನಡಹಳ್ಳಿಯವರು ಗಳಿಕೆಯಲ್ಲಿ ಅಲ್ಪ ಭಾಗವನ್ನು ಸಾಮಾಜಿಕ ಕಾರ್ಯಗಳಿಗೆ ತೆಗೆದಿಟ್ಟು ಕೊಡುಗೈದಾನಿಯಾಗಿ ಗುರುತಿಸಿಕೊಂಡವರು. ಸಾಮೂಹಿಕ ವಿವಾಹಗಳ ಸರದಾರ ಇವರು. ಬಸರಕೋಡದ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾಮೂಹಿಕ ವಿವಾಹಗಳನ್ನು ಸಂಘಟಿಸಿ ಜಿಲ್ಲೆಯ ಜನತೆಗೆ ಚಿರಪರಿಚಿತರಾದರು. ರಾಜ್ಯದಲ್ಲಿ ಮೊದಲ ಬಾರಿಗೆ ಅಲ್ಪಸಂಖ್ಯಾತ ವರ್ಗದವರ ಬಡವರಿಗೂ ಸಾಮೂಹಿಕ ವಿವಾಹಗಳನ್ನು ನೆರವೇರಿಸಿ ಸಾಮೂಹಿಕ ವಿವಾಹಗಳ ಸರದಾರರೆಂದು ಹೆಸರು ಪಡೆದರು. ಶೈಕ್ಷಣಿಕ ಕ್ಷೇತ್ರದಲ್ಲೂ ಹೆಸರುವಾಸಿ ಇವರು. ಶಿಕ್ಷಣ ಕ್ಷೇತ್ರದಲ್ಲಿ ಬಸವನ ಬಾಗೇವಾಡಿ, ಸಿಂದಗಿ, ಮುದ್ದೇಬಿಹಾಳ, ದೇವರ ಹಿಪ್ಪರಿಗಿ, ತಾಳೆಕೋಟೆ ತಾಲೂಕಿನ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ 10 ವರ್ಷಗಳ ಕಾಲ ಉಚಿತ ನೋಟ್ಬುಕ್ ಹಂಚಿ ಶಿಕ್ಷಣಕ್ಕೆ ಆಸರೆಯಾದವರು. ಈ ವರ್ಷವೂ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚಿತ ನೋಟ್ಬುಕ್ ವಿತರಣೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಎಂಜಿನಿಯರಿಂಗ್, ಮೆಡಿಕಲ್ ಕೋರ್ಸ್ಗಳಲ್ಲಿ ಓದು ಮುಂದುವರೆಸಲು ಕಷ್ಟಪಡುವ ತೊಂದರೆಯನ್ನು ಗಮನಿಸಿ ಅಂತಹ ಸಾವಿರಾರು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೆರವಿನ ಸಹಾಯ ಹಸ್ತ ಚಾಚಿದ್ದಾರೆ. ಅಭಿವೃದ್ಧಿಪರ ಚಿಂತಕರಿವರು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಧ್ವನಿ ಎತ್ತಿದ ಮೊದಲಿಗ ಶಾಸಕರು ಎಂಬ ಕೀರ್ತಿಯು ಶಾಸಕ ನಡಹಳ್ಳಿಯವರಿಗೆ ಸೇರುತ್ತದೆ. ಆಡಳಿತ ಪಕ್ಷದಲ್ಲಿದ್ದುಕೊಂಡೇ ಉತ್ತರ ಕರ್ನಾಟಕ ಅಭಿವೃದ್ಧಿಯ ತಾರತಮ್ಯದ ಬಗ್ಗೆ ಧ್ವನಿ ಎತ್ತಿ ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ದವರು. ಸದನದಲ್ಲಿ ಮಾತನಾಡಲು ನಿಂತರೆ ಸದನದ ಅನುಭವಿ ಸದಸ್ಯರು ಇವರ ಭಾಷಣಕ್ಕೆ ತಲೆದೂಗಿರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಶಾಸಕರಾದ ನಡಹಳ್ಳಿ ಅವರ ಸಾಧನೆಗಳಿಗೆ ಲೆಕ್ಕವೇ ಇಲ್ಲ. ಅಭಿವೃದ್ಧಿಯ ತುಡಿತ ಹೊಂದಿರುವ ಜನನಾಯಕ, ಬಡವರ ಬಂಧು, ದೀನ ದಲಿತರ ಆಶಾಕಿರಣವಾಗಿದ್ದಾರೆ ಎಂಬುದಕ್ಕೆ ಎರಡು ಮಾತಿಲ್ಲ. ಮುದ್ದೇಬಿಹಾಳ ತಾಲೂಕಿನ ಅಭಿವೃದ್ಧಿ ದಿಕ್ಕು ಬದಲಿಸಿದ ಶಾಸಕರು. ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ 3.5 ವರ್ಷಗಳಲ್ಲಿ ಅಭಿವೃದ್ಧಿ ಎಂದರೆ ಏನು ಎಂಬುದನ್ನು ಶಾಸಕರಾದ ಎ.ಎಸ್. ಪಾಟೀಲ್ ನಡಹಳ್ಳಿಯವರು ಮಾಡಿ ತೋರಿಸಿದ್ದಾರೆ. ಸಾಮಾನ್ಯ ವ್ಯಕ್ತಿಯು ನಡಹಳ್ಳಿಯವರ ಜನಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ಭಾಗದ ಕೆರೆಗಳ ತುಂಬಿಸುವಿಕೆ, ರಸ್ತೆಗಳ ಸುಧಾರಣೆ, ನೀರಾವರಿ ಕಾಲುವೆಗಳ ಸುಧಾರಣೆ, ಅಸಹಾಯಕರು, ನೊಂದವರು, ದೀನ ದಲಿತರ ನೋವುಗಳಿಗೆ ಸ್ಪಂದಿಸಿದ್ದಾರೆ. ನಡಹಳ್ಳಿ ಶಾಸಕರ ನೆರಳು ಅವರ ಪತ್ನಿ ಮಹಾದೇವಿ. ಶಾಸಕ ಎ.ಎಸ್. ಪಾಟೀಲ್ ನಡಹಳ್ಳಿಯವರ ಎಲ್ಲ ಕೆಲಸಗಳಿಗೆ ರಾಜಕೀಯ ಜೀವನದ ಉತ್ತುಂಗಕ್ಕೇರಲು ಅವರ ಪತ್ನಿ ಶ್ರೀಮತಿ ಮಹಾದೇವಿ ಪಾಟೀಲ್ ನಡಹಳ್ಳಿ ಸದಾ ನೆರಳಾಗಿದ್ದಾರೆ. ಪತಿಯ ಕೆಲಸಕ್ಕೆ ಪತ್ನಿಯು ಕೈ ಜೋಡಿಸಿದ್ದರಿಂದ ಜನಸೇವೆ ನಿತ್ಯ ನಿರಂತರವಾಗಿ ಮಾಡುತ್ತಿದ್ದಾರೆ. ಜನರ ಸೇವೆಯೇ ದೇವರ ಪೂಜೆ ಎಂದು ಸಮಾಜಕ್ಕೆ ತಮ್ಮನ್ನು ತಾವು ಜನಸೇವೆಗಾಗಿ ಅರ್ಪಿಸಿಕೊಂಡಿದ್ದಾರೆ. ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಕಳೆದ ವರ್ಷ ಗೋವಾ, ಮಹಾರಾಷ್ಟ್ರದಲ್ಲಿದ್ದ ನಮ್ಮ ತಾಲೂಕಿನಿಂದ ಗುಳೆ ಹೋಗಿದ್ದ ಕೂಲಿ ಕಾರ್ಮಿಕರನ್ನು ತಮ್ಮ ಜೀವ ಒತ್ತೆ ಇಟ್ಟು ತಮ್ಮೂರುಗಳಿಗೆ ತಲುಪಿಸುವಲ್ಲಿ ಶಾಸಕರ ಪತ್ನಿ ಮಹಾದೇವಿ ಅವರ ಪ್ರೋತ್ಸಾಹವು ಪ್ರಮುಖವಾದದ್ದು. ಕೊರೋನಾಗೆ ಸೆಡ್ಡು ಹೊಡೆದು ರಸ್ತೆ ಬದಿ ನಿದ್ರಿಸಿದ ಶಾಸಕರು. ನಡಹಳ್ಳಿ ಶಾಸಕರು ಅದೆಷ್ಟು ಸರಳ ಹೃದಯಗಳು ಎಂದರೆ, ಗೋವಾದಲ್ಲಿ ನಮ್ಮ ಭಾಗದ ಬಡವರು ಉದ್ಯೋಗ ಅರಸಿ ಗುಳೆ ಹೋದಾಗ, ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಘೋಷಣೆಯಾದಾಗ ಅವರನ್ನು ಮರಳಿ ತವರಿಗೆ ಕರೆತರಲು ಸ್ವತಃ ತಾವೇ ತೆರಳಿದವರು. ರಾತ್ರಿ ಸಹ ಗೋವಾದ ಗಡಿಯಲ್ಲಿ ಮಲಗಿ ಅವರನ್ನು ಸುರಕ್ಷಿತವಾಗಿ ಕರೆತರಲು ಶ್ರಮಿಸಿ ರಾಜ್ಯದೆಲ್ಲೆಡೆ ಮೆಚ್ಚುಗೆಗೆ ಪಾತ್ರರಾದರು. ದಿನಸಿ ಕಿಟ್, ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ. ಕೋವಿಡ್ ಮೊದಲ ಅಲೆಯಲ್ಲಿ 3 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚ ಮಾಡಿ ಬಡವರಿಗೆ ಮನೆ ಮನೆಗಳಿಗೆ ತೆರಳಿ ದಿನಸಿ ಕಿಟ್ ವಿತರಿಸಿದರು. ಜೀವಮಯದಲ್ಲಿದ್ದ ಜನರ ಆರೋಗ್ಯದ ಕಾಳಜಿಗಾಗಿ ಹೋರಾಡಿದ ಆರೋಗ್ಯ, ಆಶಾ, ಅಂಗನವಾಡಿ ಕಾರ್ಯಕರ್ತರು, ಪೌರ ಕಾರ್ಮಿಕರು ಹಾಗೂ ಪತ್ರಕರ್ತರಿಗೂ ದಿನಸಿ ಕಿಟ್, ಆರೋಗ್ಯ ಸುರಕ್ಷತಾ ಸಾಮಗ್ರಿ ವಿತರಿಸಿದರು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯದಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಿ ಜೀವದಾತರಾದರು. ಹೊಸತನದ ಹರಿಕಾರರು ಈ ನಮ್ಮ ಶಾಸಕರು.
ಮುದ್ದೇಬಿಹಾಳ ಮತಕ್ಷೇತ್ರದ ರೈತರ ಏಳ್ಗೆಗೆ ಹೊಸ ಔದ್ಯೋಗಿಕ ಚಿಂತನೆಯನ್ನು ನೀಡಿರುವ ಶಾಸಕರು ಮೀನುಗಾರಿಕೆ, ಹೈನುಗಾರಿಕೆ, ಸಮಗ್ರ ಕೃಷಿ, ಉದ್ಯೋಗ ಸೃಷ್ಟಿ ಮುಂತಾದವುಗಳತ್ತ ಹೆಚ್ಚು ಒಲವು ತೋರಿಸಿ ರೈತರನ್ನು ಸ್ವಯಂ ಉದ್ಯೋಗ ಸ್ವಾವಲಂಬನೆ ಮಾಡಲು ಶ್ರಮಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ 2019 ಪ್ರವಾಹ ಬಂದು ಕೃಷ್ಣಾ ತೀರದ ಜನರ ಬದುಕು ಸಂಕಷ್ಟದಲ್ಲಿತ್ತು. ಈ ವೇಳೆ ಅವರನ್ನು ಸುರಕ್ಷಿತವಾಗಿ ಶಾಲೆಗಳಲ್ಲಿ ಸ್ಥಳಾಂತರಿಸಲು ಕ್ರಮ ಕೈಗೊಂಡು ಅವರಿಗೆ 15 ದಿನಗಳಿಗೂ ಅಧಿಕ ಕಾಲ ಅವರಿದ್ದಲ್ಲಿಯೇ ಮೂಲ ಸೌಕರ್ಯಗಳನ್ನು ಒದಗಿಸಲು ಶ್ರಮಿಸಿ ನಿಜವಾದ ಜನನಾಯಕರಾದರು. ಶಾಸಕರು ಕೈಗೊಂಡ ಹಲವು ದಿಟ್ಟ ನಿರ್ಧಾರಗಳು ಕೃಷ್ಣಾ ತೀರದ ಜನರ ಬದುಕು ಪ್ರವಾಹದಿಂದಾಗಿ ಮುಳುಗುವುದನ್ನು ತಪ್ಪಿಸಿತು. July 22 ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ A.S.ಪಾಟೀಲ್ ನಡಹಳ್ಳಿ ಸಾಹೇಬರ 52ನೇ ಜನ್ಮದಿನ ಆಚರಣೆ. ಕೋವಿಡ್ ಸಂದರ್ಭದಲ್ಲಿ ಜೀವ ಒತ್ತೆ ಇಟ್ಟು ಸ್ವತಃ ಕೋವಿಡ್ ಸೋಂಕಿಗೆ ತುತ್ತಾದರೂ ಸಹ ಮತಕ್ಷೇತ್ರದ ಜನರಿಗೆ ಧೈರ್ಯ ತುಂಬಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ ಹೃದಯವಂತರಿವರು. ಇಂತಹ 100 ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ಸಹೃದಯಿ ಶಾಸಕರಾದ A.S.ಪಾಟೀಲ್ ನಡಹಳ್ಳಿ ಅವರಿಗೆ ಆ ದೇವರು ಆಯಸ್ಸು, ಆರೋಗ್ಯ ಮತ್ತು ಇನ್ನಷ್ಟು ಉನ್ನತ ಸ್ಥಾನಗಳನ್ನು ನೀಡಿ ಎತ್ತರದ ಸ್ಥಾನಗಳನ್ನು ಕರುಣಿಸಲಿ ಎಂದು ಶುಭ ಹಾರೈಸೋಣ. ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ A.S.ಪಾಟೀಲ್ ನಡಹಳ್ಳಿಯವರಿಗೆ 52ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.